ಇವತ್ತು ಮಂತ್ರಿಮಂಡಲಕ್ಕೆ ಮಂತ್ರಿಗಳಾಗಬೇಕು ಅಂಥೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಖಾಲಿ ಇರೋದು 4, ಮಂತ್ರಿ ಆಗಬೇಕು ಅನ್ನೋರು 40 ಜನ ಮಂತ್ರಿಗಳಾಗಬೇಕು ಅಂಥೇಳಿ ಅವ್ರಿಗೇನು ಗಾಂಭೀರ್ಯ ಇಲ್ಲ, ಬೀದಿ ಬೀದಿಯಲ್ಲಿ ಮಾತನಾಡ್ತಾ ಇದ್ದಾರೆ, ನಾನು ಮಂತ್ರಿ ಆಗಬೇಕು, ನಾನು ಮಂತ್ರಿ ಆಗಬೇಕು, ಮಂತ್ರಿಮಂಡಲ ರಚನೆ ಮಾಡಿ, ಮಂತ್ರಿಮಂಡಲ ಇದು ಮಾಡಿ ಅಂಥೇಳಿ. ಯತ್ನಾಳ್ಗೂ ರೇಣುಕಾಚಾರಿಗೂ ಅಧಿಕಾರ ಕೊಟ್ಟವ್ರು ಯಾರು? ಏನಿದೇನು ಕಡಲೆಪುರಿ ವ್ಯಾಪಾರವ ಇದು? ಸಂವಿಧಾನಬದ್ಧವಾಗಿ ಒಂದು ಸರ್ಕಾರ ಇದೆ, ಬೊಮ್ಮಾಯಿಯವರ ಆಡಳಿತ ಚೆನ್ನಾಗಿದೆ, ಬೊಮ್ಮಾಯಿ ಆಡಳಿತವನ್ನು ಶಕ್ತಿಯನ್ನು ಮಾಡೋದಕ್ಕೆ ಇವರು ಹೊರಟಿದ್ದಾರೆ, ಕಂಠ ಒಳ್ಳೆಯದಲ್ಲ. ನಮ್ಮ ರಾಜ್ಯದಲ್ಲಿ ಆಡಳಿತ ನಡಿಬೇಕಾಗಿದೆ, ಆಡಳಿತ ಉಳಿಬೇಕಾಗಿದೆ. ಅದನ್ನು ಬಿಟ್ಟು ಮಂತ್ರಿಮಂಡಲಕ್ಕಾಗಿ ನೀವು ಕಿತ್ತಾಟ ಆಡ್ತಾ ಇರೋದು, ಹೈಕಮಾಂಡ್ಗೆ ಹೋಗ್ತಾ ಇರೋದು, ಓಡಾಡ್ತಾ ಇರೋದು, ಇದು ಲಂಗು ಲಗಾಮ್ ಇಲ್ಲದೇ ಇರತಕ್ಕಂಥ ಕೆಲವು ಶಾಸಕರು, ಅದರಲ್ಲೂ ಯತ್ನಾಳ್ ರೇಣುಕಾಚಾರಿ ಇವರು ತೀವ್ರವಾಗಿ ಬೀದಿಗೆ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆ.